ಎಚ್ಎಸ್ಕೆ ಸಮಗ್ರ ಪ್ರಬಂಧಗಳು. ಅಲಾರಂ ಹಗರಣ. ಬೆಳಗಾಗೆದ್ದು ಮುಖ ತೊಳೆದುಕೊಂಡು ಬಿಸಿ ಬಿಸಿಯಾದ ಕಾಫಿ ಲೋಟ ಹಿಡಿದು ಪತ್ರಿಕೆ ಓದ್ತಾ ಕೂತಿದ್ದೆ. ಅದು ತುಂಬ ಭಯಂಕರ ಸುದ್ದಿಯೇ. ಥಟ್ಟನೆ ನನ್ನ ಮೊಮ್ಮಗನ ಕೀರಲು ದನಿ ಕೇಳಿಸ್ತು. ಅಲಾರಂ ಅಂದರೆ ಏನು ತಾತ? ಬೆಳಗಿನ ಮೌನವನ್ನು ಭೇದಿಸಿಕೊಂಡು ಬಂದ ಈ ಧ್ವನಿಯನ್ನು ಕೇಳಿ ಬೆಚ್ಚಿಬಿದ್ದೆ. ಕಿರಿಕಿರಿಯಾಯಿತು. ಡಿಕ್ಷನರಿ ನೋಡೋ, ಗೊತ್ತಾಗುತ್ತೆ. ನೋಡಿದೆ ತಾತ, ಆದರೆ ಸರಿಯಾಗಿ ಗೊತ್ತಾಗಲಿಲ್ಲ. ಅಲಾರಂ ಅಂದ್ರೆ ಗೊತ್ತಿಲ್ವೇನಾ? ಗಡಿಯಾರ ಹೊಡೆತಲ್ಲ ಅದು. ನನ್ನ ವಿವರಣೆ ನನಗೆ ಹಿತವಾಗಿರಲಿಲ್ಲ, ಆದರೆ ಅದನ್ನು ಬೇರೆ ಹೇಗೆ ಹೇಳೋದು? ನನ್ನ ಅಜ್ಞಾನದ ಬಗ್ಗೆ ನನಗೆ ನಾಚಿಕೆ ಆಯಿತು. ಇದು ನನ್ನ ಮೊಮ್ಮಗನಿಗೂ ಗೊತ್ತಾಯಿತೋ ಏನೋ. ಅವನು ಗಟ್ಟಿಯಾಗಿ ನಕ್ಕು ಹೇಳಿದ, ಹೊಡೆಯೋದು ಅಂದ್ರೆ ಎಂತಾತ, ಅದು ಯಾರಿಗೆ ಹೊಡೆಯುತ್ತೆ? ನನ್ನ ಮೊಮ್ಮಗ ಬೆಳಗಿನ ಮೌನವನ್ನು ಭೇದಿಸಿ ಪ್ರಶ್ನೆ ಹಾಕಿದಾಗಲೇ ನನಗೆ ಸಹನೆ ತಪ್ಪಿತ್ತು. ಅಲಾರಂ ಅಂದ ಕೂಡಲೇ ನನ್ನ ಹಿಂದಿನ ದಿನಗಳ ನೆನಪು ಮರುಕಳಿಸಿದ್ದಿರಬೇಕು. ಅದರಿಂದಲೇ ನನಗೆ ಕೋಪ ಬಂದಿತ್ತೋ ಏನೋ. ಹೋಗಲಿ ಬಿಡೋ, ಅಧಿಪ್ರಸಂಗತನ ಬೇಡ. ಅಷ್ಟು ಸುಲಭವಾದದ್ದನ್ನು ವಿವರಿಸೋದು ಹೇಗೆ? ಡಿಕ್ಷನರಿನಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನು ಓದು. ಅಲಾರಂ ಅನ್ನೋದಕ್ಕೆ ಗೌಜು, ಅಡಾವುಡಿ, ದಿಗಿಲು, ಭಯ, ಹೆದರಿಸು, ಎಚ್ಚರಿಸು, ಗಾಬರಿಗೊಳಿಸು ಅಂತೆಲ್ಲ ಇದೆ. ಸರಿ, ಆ ಪದಗಳಲ್ಲಿ ಒಂದಂತವೋ? ಅದು ಒಂದೂ ಸರಿ ಆಗಲ್ಲ ತಾತ. ಬೆಳಿಗ್ಗೆ ಹೊತ್ತಿಗೆ ಮುಂಚೆ ಹೇಳೋದ್ರ ವಿಚಾರವಾಗಿ ಒಂದು ಪ್ರಬಂಧ ಬರೀರಿ ಅಂತ ನಮ್ಮ ಮಿಸ್ ಹೇಳಿದ್ದಾರೆ. ಬೆಳಗಿನ ಜಾವ ಹೇಳಬೇಕಾದ್ರೆ ಗಡಿಯಾರಕ್ಕೆ ಅಲಾರಂ ಇಡಬೇಕು. ಅದನ್ನು ಕನ್ನಡದಲ್ಲಿ ಹೇಗೆ ಹೇಳೋದು? ನನ್ನ ಮೊಮ್ಮಗನ ಸಮಸ್ಯೆ ಏನು ಅನ್ನೋದು ನನಗೆ ಗೊತ್ತಾಯಿತು. ಅಲಾರಂ ಎನ್ನುವ ಪದಕ್ಕೆ ನಿಘಂಟಿನಲ್ಲಿ ಏನೇನು ಅರ್ಥ ಹೇಳಿದೆಯೋ ಅದನ್ನೆಲ್ಲ ನಾನು ಹುಡುಗನಾಗಿದ್ದಾಗ ಅನುಭವಿಸಿದ್ದೆ. ಗಡಿಯಾರಕ್ಕೆ ಅಲಾರಂ ಹಚ್ಚುವ ಮಾತು ಹಾಗಿರಲಿ, ಹಚ್ಚಿದ ಮೇಲೆ ಅದು ಹೊಡೆದುಕೊಳ್ಳುವಾಗ ಉಂಟಾಗುವ ಗಾಬರಿ, ಗೌಜು, ದಿಗಿಲು, ಗಡಿಬಿಡಿ ಎಲ್ಲವೂ ನನ್ನ ಅನುಭವಕ್ಕೆ ಬಂದಿತ್ತು. ಅದೊಂದು ಭಯಂಕರ ಅನುಭವ. ಎಳೆ ವಯಸ್ಸಿನ ಮಕ್ಕಳಿಗೆ ಹಾಕಿದ ಬರೆಯನ್ನು ಅವು ತಾವು ತಮ್ಮ ಬಾಳಿನ ಉದ್ದಕ್ಕೂ ನೆನೆಸಿಕೊಳ್ಳೋ ಹಾಗೆ ಈ ಬರೆಯು ನನ್ನ ಮನಸ್ಸಿನ ಮೇಲೆ ಶಾಶ್ವತವಾದ ಗುರುತು ಉಳಿಸಿಬಿಟ್ಟಿದೆ. ನನ್ನ ಮೊಮ್ಮಗನ ಪ್ರಶ್ನೆಯಿಂದ ಥಟ್ಟನೆ ಇವೆಲ್ಲ ಮೇಲೆದ್ದು ಬಂದಿರಬೇಕು. ಅದರಿಂದಲೇ ನಾನು ಕಿರಿಕಿರಿಗೊಂಡಿದ್ದು ಅನ್ಬೇಕು. ಅಲಾರಂ ಅನ್ನೋದಕ್ಕೆ ಅಲಾರಮ್ಮೇ ಅರ್ಥ. ಅಲಾರಂ ಅಂತಾನೇ ಬರೀ, ಮಾರಮ್ಮನ್ನ ಮಾರಮ್ಮ ಅಂತ ಕರೆದ್ರೆ ಚಂದ. ಹೌದಾ ಅಂತ ಉದ್ಗರಿಸಿದ ಮೊಮ್ಮಗ. ಮೇಡಮ್ಗೆ ಮೇಡಮ್ ಅಂತೆ ಹೇಳೋ ಹಾಗೆ ಅಲ್ವಾ ಅಂತಂದ. ಮಾರಮ್ಮ ಅಂದಾಗ ಮೇಡಮ್ಮ ಯಾಕೆ ಜಾಪಕ ಬಂತು ಗೊತ್ತಿಲ್ಲ ನಿಮಗೆ. ಅಲಾರಂ ಅಂದರೆ ನಮ್ಮ ಕಾಲದಲ್ಲಿ, ಅಂದರೆ ನಾವು ಹುಡುಗರಾಗಿದ್ದ ಕಾಲದಲ್ಲಿ ಹೆದರುತ್ತಿದ್ದ ಹಾಗೆ ಈಗಿನವರು ಹೆದರೋದಿಲ್ಲ ಅಂತ ನನ್ನ ಭಾವನೆ. ನಮ್ಮ ಕಾಲದ ಎರಡು ದುಸ್ವಪ್ನಗಳೆಂದರೆ ಮೇಷ್ಟ್ರ ಕೈಯ ಬೆತ್ತ ಮತ್ತು 5 ರೂಪಾಯಿ ಪರೀಕ್ಷೆ, ಅಂದರೆ ಅಲಾರಂ. ಈಗಿನ ಮಕ್ಕಳು ವಾಸಿ. ಪರೀಕ್ಷೆಯ ಭಯ ಅವರಿಗೆ ನಮಗಿದ್ದಷ್ಟಿಲ್ಲ. ಆಗ ಪ್ರಾಥಮಿಕ ಮಾಧ್ಯಮಿಕ ಹಂತ ಮುಗಿದ ಕೂಡಲೇ ಒಂದು ಪಬ್ಲಿಕ್ ಪರೀಕ್ಷೆ, ಸಂಸ್ಥಾನಾಮಲೆಯ ಪರೀಕ್ಷೆ. ಅದಕ್ಕೆ ಕಟ್ಟಬೇಕಾಗಿದ್ದ ಶುಲ್ಕ 5 ರೂಪಾಯಿ. ಬರಲಿದ್ದ ಗಂಡಾಂತರವನ್ನು ನೆನೆದು ಎದೆ ನಡುಕ. ನಮ್ಮ ಭವಿಷ್ಯವನ್ನೆಲ್ಲ ನಿಂತಿದ್ದು ಆ ಪಬ್ಲಿಕ್ ಪರೀಕ್ಷೆ ಮೇಲೆ. ನಮ್ಮ ಶಾಲೆಯ ಕೀರ್ತಿಯು ಅದನ್ನೇ ಅವಲಂಬಿಸಿತ್ತು. ಮೇಷ್ಟರ ದಕ್ಷತೆಯ ಪರೀಕ್ಷೆ ಕೂಡ ಅದೇ ಆಗಿತ್ತು. ಆ ಪಬ್ಲಿಕ್ ಪರೀಕ್ಷೆ, ಪಬ್ಲಿಕ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನು ಹೇಳಬೇಕೋ ನನಗೆ ಈಗಲೂ ಗೊತ್ತಿಲ್ಲ. ಆದರೆ ಪಬ್ಲಿಕ್ಕು ಪಬ್ಲಿಕ್ಕೇ. ಪರೀಕ್ಷೆ ಇನ್ನೂ 4-5 ತಿಂಗಳು. ಪರೀಕ್ಷೆ ಇನ್ನೂ 4-5 ತಿಂಗಳು ಇದೆ ಅನ್ನುವಾಗಲೇ ಮೇಷ್ಟ್ರುಗಳಿಗೂ ಮನೆಯವರಿಗೂ ಚಳಿಜ್ವರ, ಅರ್ಥಾತ್ ಅಲಾರಂ. ಮಕ್ಕಳಾದ ನಮಗೆ ದಿವ್ಯ ನಿರ್ಲಕ್ಷ್ಯ. ಗೋಲಿ, ಗಜ್ಜುಗ, ಚಿನ್ನಿದಾಂಡು, ಚಾಪಾಟ. ಪರೀಕ್ಷೆ ಬಂತಲ್ಲೋ, ಮನೆಗೆ ಬಂದು ಓದು ಅಂತ ಹಿರಿಯರ ಎಚ್ಚರ, ಅರ್ಥಾತ್ ಅಲಾರಂ. ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ ಎಂದು ದಾಸರು ಹಾಡಿರುವ ಹಾಗೆ ಹುಡುಗರು ಬೆಳಗಿನ ಜಾವದಲ್ಲೇ ಎದ್ದು
ಕುಳಿತು ಓದಿದ್ರೇ ವಿದ್ಯೆ ತಲೆ ಹತ್ತೋದು ಅಂತ ನಮ್ಮ ಹಿರಿಯ ನಂಬಿಕೆ. ನಮ್ಮ ಜೊತೆಗೆ ತಾವು ಎದ್ದು ಕೂರಬೇಕು ಅಂತ ಸಂಕಲ್ಪ. ಮಕ್ಕಳೇ ತಾವಾಗಿಯೇ ಬೇಗ ಹೇಳುವ ಅಭ್ಯಾಸ ಮಾಡಿಕೊಳ್ಬೇಕು. ಅದಕ್ಕಾಗಿ ಅಂಗಡಿಗೆ ಹೋಗಿ ಒಂದು ಒಳ್ಳೆಯ ಅಲಾರಂ ಗಡಿಯಾರ ಅರ್ಥಾತ್ ಟೈಮ್ ಪೀಸ್ ತರುವ ಸಂಭ್ರಮ. ತಂದ ದಿನವೇ ರಾತ್ರಿ ಅದಕ್ಕೆ ಕೀ ಕೊಟ್ಟು 5 ಗಂಟೆಗೆ ಸರಿಯಾಗಿ ಅಲಾರಂ ಮುಳ್ಳು ತಿರುಗಿಸಿ ಸಮಯಕ್ಕೆ ಸರಿಯಾಗಿ ಹೊಡೆಯೋದೇ ಎಂಬುದನ್ನು ಪರೀಕ್ಷಿಸಿದ ಮೇಲೆ ತಲೆ ದಿಂಬಿನ ಹಿಂದೆ ಅದನ್ನು ಪ್ರತಿಷ್ಠಾಪಿಸಿದಾಗಲೇ ಹಿರಿಯರಿಗೆ ತೃಪ್ತಿ. ಆದರೆ ನನ್ನ ದುರದೃಷ್ಟ, ಗಡಿಯಾರ ಬೆಳಗಿನ ಜಾವ 4:30ಗೆ ಹೊರಟುಕೊಳ್ಬೇಕೇ? ಈಗ ಇನ್ನೂ ಈಗ ಮಲಗಿದಾಗಿದೆ, ಆಗಲೇ ಇದ್ರೆ ಬೊಂಬಡ ಅಂತ ಬೈಯುತ್ತಾ ಎದ್ದು ನಸುಕು ಬೆಳಗಿನಲ್ಲಿ ನೋಡಿದ್ರೆ ಇನ್ನೂ 4:30. ಥಟ್ಟನೆ ಅದರ ತಲೆ ಮೇಲೆ ಕುಟ್ಟಿ ಅದರ ಬಾಯಿ ಮುಚ್ಚಿ ರಗ್ ಎಳೆದುಕೊಂಡು ಮಲಗುವ ವೇಳೆಗೆ ಸರಿಯಾಗಿ ತಂದೆಯ ಧ್ವನಿ, ಹೇಳ ಕೇಳಿಲ್ವೇನಾ, ಯಾಕೆ ನಿಲ್ಲಿಸಿದ್ಯೋ? ತಂದೆಯ ಮೇಲೆ ಎಷ್ಟು ಸಿಟ್ಟು ಬರ್ತಿತ್ತು ಅಂತ ಹೇಳಬೇಕಾಗಿದ್ದಿಲ್ಲ. ಗಡಿಸಿದಲ್ಲೇ ಮಗನ ಉತ್ತರ, ಇನ್ನೂ 4:30ಪ್ಪ, ಆಗಲೇ ಶುರು ಮಾಡಿತ್ತು. ತಂದೆ ಬಿಡುತ್ತಾರೆಯೇ, ಎದ್ದು ಬಂದು ಪರೀಕ್ಷೆ ಮಾಡುವವರೆಗೂ ತೃಪ್ತಿ ಇಲ್ಲ. ನೋಡಿದರೆ ಆಗಲೇ 5:15, ಸರಿಯಾದ ಸಮಯಕ್ಕೆ ಹೊಡೆದಿದೆ ಕಣ, ನೀವು ನಿಂತ್ಕೊಂಡು 4:30 ಅಂತ ಅನಿಸಿದೆ, ಹೇಳು ಹೇಳು ಬೇಗ ಅಂತ ಗದರಿಕೆ. ಆ ವೇಳೆಗೆ ತಾಯಿಗೆ ಮರುಕ, ಇವತ್ತೊಂದು ದಿನ ಮಲಗಿದ್ ಬಿಟ್ರಿ ಅಂದರೆ ಪಾಪ ಎಂದು ತಂದೆಗೆ ತಾಯಿಯಿಂದ ಕಾಂತಾಸ ಮಿತಿ. ನೀನು ಯಾವಾಗಲೂ ಹೀಗೆ ಮಗನನ್ನು ಕೆಡಿಸ್ತಾ ಇರೋಳೆ, ನೀನು ಏನಾದರೂ ಮಾಡ್ಕೊ. ತಂದೆಯ ಮಾತು ಗಡಿಸಾದರೂ ಒಳಗೊಳಗೆ ಮಮತೆ, ತಾಯಿ ಮಾತಿಗೆ ಒಪ್ಪಿಯೂ ಒಪ್ಪದಂತೆ ತೋರಿಸಿಕೊಂಡು ವರ್ತಿಸುವುದು ಮಾಮೂಲು. ಈಗನ್ಸುತ್ತೆ ಇದು ಗಂಡಿನ ಅಹಂ. ಆಗ ತಂದೆಯ ರೀತಿ ನೋಡಿ ನಗು. ಅಂತೂ ಕ್ರಮೇಣ ಅಲಾರಂ ಆದೇಶದ ಹಾಗೆ ಎದ್ದು ಮೈಪೂರ ರಗ್ಗನ್ನು ಸುತ್ತಕೊಂಡು ಕಣ್ಣು ಬಾಯಿಗಳಿಗೆ ಮಾತ್ರ ಅವಕಾಶ ನೀಡಿ ಚಳಿಯಲ್ಲಿ ಗದಗದಿಸುತ್ತಾ ಓದಲು ಶುರು. ಅದು ಓದಲ್ಲ, ನಲ್ಲಿಕೆ. ಸರಿಯಾಗಿ ಓದ ಎಂದು ಪದೇ ಪದೇ ತಂದೆಯ ಗದರಿಕೆ, ಅರ್ಥಾತ್ ಅಲಾರಂ. ಇಡೀ ಜಗತ್ತಿನ ಮೇಲೆ ನನಗೆ ಬರುತ್ತಿದ್ದ ಕೋಪ ಅಷ್ಟಿಷ್ಟಲ್ಲ, ಅಲಾರಂ ಗಡಿಯಾರದ ಮೇಲಂತೂ ಹಿಡಿ ಶಾಪ. ನನ್ನ ಶಾಪ ಫಲಿಸಿತೋ ಎಂಬ ಹಾಗೆ ಕ್ರಮೇಣ ಆ ಗಡಿಯಾರ ಒರಟೊರಟಾಗಿ ವರ್ತಿಸತೊಡಗಿತು. ನಾನು ಕುಟ್ಟಿದ್ದು, ಎತ್ತಿ ಹಾಕಿದ್ದು, ಎಸೆದಿದ್ದು ಇದನ್ನೆಲ್ಲ ತಾಳ್ಕೊಂಡು ಅದಿಷ್ಟು ದಿನವಾದರೂ ತನ್ನ ಒದರಿಕೆಯ ಕರ್ತವ್ಯ ಮಾಡಿದ್ದೇ ಆಶ್ಚರ್ಯ. ತಂದೆ ಅದನ್ನು ರಿಪೇರಿ ಕೊಟ್ಟರು. ಗಡಿಯಾರ ಒಳಗೆಲ್ಲ ಮುರಿದು ಹೋಗುವ ಸ್ಥಿತಿ ಬಂದಿದೆ. ಮೇನ್ ಸ್ಪ್ರಿಂಗು, ಬ್ಯಾಲೆನ್ಸ್ ಸ್ಟಾಪು ಎಲ್ಲ ಜಖಂ. ರಿಪೇರಿ ಖರ್ಚು ಮಾಡೋದ್ರ ಬದಲು ಒಂದು ಹೊಸದೇ ಕೊಂಡ್ಕೊಂಡ್ಬಿಡಿ ಅಂತ ಅಂಗಡಿಯವನು. ಅವನ ಮಾತಿನಂತೆ ತಂದೆ ಇನ್ನೊಂದು ಗಡಿಯಾರ ತಂದರು. ಅದು ಟೈಮ್ ಪೀಸೇ. ಟೈಮ್ ಪೀಸ್ ಎಂಬ ಹೆಸರು ಅನ್ವರ್ಥವಾಗದಂತೆ ಅದನ್ನು ಪೀಸ್ ಪೀಸ್ ಮಾಡುವವರೆಗೂ ನನಗೆ ನೆಮ್ಮದಿ ಇಲ್ಲ. ಅಂತೂ ಈ ಶಾಪದ ಫಲವೋ ಎಂಬ ಹಾಗೆ ಅದೂ ಜಖಂ. ಅಲಾರಂ ಸೆಟ್ ಮಾಡಿಟ್ಟು ತಂದೆ ಮಲಗಿದ ಮೇಲೆ ಸದ್ದಿಲ್ಲದೆ ಎದ್ದು ಅಲಾರಂ ಮುಳ್ಳು ತಿರುಗಿಸಿ ಅದು ಯಾವ್ಯಾವಾಗಲೋ ಹೊಡೆದುಕೊಳ್ಳೋ ಹಾಗೆ ಮಾಡ್ತಾ ಇದ್ದೆ. ಅಂತೂ ಅದಕ್ಕೂ ಅಲ್ಪ ಆಯಿತು. ಅರೇಬಿಯನ್ ನೈಟ್ಸ್ ಕಥೆಯಲ್ಲಿ ಶಹಜಾದಿಯ ಬಳಿಗೆ ಹೋದ ಗಂಡುಗಳು ಬೆಳಗಾಗೋದ್ರೊಳಗೆ ಸಾಯ್ತಿದ್ದ ಹಾಗೆ ಈ ಗಡಿಯಾರಗಳಿಗೂ ಗಂಡಾಂತರ. ಕೊನೆಗೆ ನನ್ನ ತಂದೆ ಭಾವಿಸಿದರು, ನಮ್ಮ ಮನೆಯಲ್ಲಿ ಇಂಥ ಗಡಿಯಾರ ಆಗ್ಬಂದಿಲ್ಲ ಅನಿಸುತ್ತೆ ಅಂದ್ಕೊಂಡ್ರು. ಆಗಿನ ಕಾಲದವರೇ ಹಾಗೆ, ಏನಾದರೂ ತಾವು ಅಂದುಕೊಂಡಂತೆ ನಡೀತಾ ಇದ್ರೆ ತಮಗೆ ಲಭ್ಯವಿಲ್ಲ ಎಂದು ಸಮಾಧಾನ. ಕೊನೆಗೆ ಅಟ್ಟದ ಮೇಲೆ ಬಿದ್ದಿದ್ದ ಹಳೆಯ ಗಡಿಯಾರ ಕಾಲದ ಪೆಂಡುಲಮ್ ಗಡಿಯಾರವನ್ನು, ಅದನ್ನು ವಾಲ್ ಕ್ಲಾಕ್ ಎನ್ನಬೇಕಂತೆ, ಅದನ್ನು ತೊಗೊಂಡು ಬಂದು ತೆಗೆದು ಧೂಳು ಒರೆಸಿ ರಿಪೇರಿ ಮಾಡಿಸಿ ತಂದು ಗೋಡೆಗೆ ನೇತು ಹಾಕಿದರು. ಆ ಗಡಿಯಾರ ನಿಷ್ಠಾವಂತ ಸೇವಕ, ಜರಾಜರ್ಜರ ಬಾಧೆಯಿಂದ ಬಳಲಿದ್ದರೂ ಕರ್ತವ್ಯ ಪತ್ನಿ. 1/2 ಗಂಟೆ, 1/2 ಗಂಟೆ, 1/4 ಗಂಟೆ ಮತ್ತು ಗಂಟೆ ಬಾರಿಸೋದಕ್ಕೂ 1-2 ನಿಮಿಷ ಮೊದಲೇ ಘರ್ರ ಅಂತ ಶಬ್ದ, ಆಮೇಲೆ ವಾದ್ಯ ಸಂಗೀತ, ಆಮೇಲೆ ಸಮಯದ ಬಡಿತ. 12 ಗಂಟೆ ಹೊಡೆಯೋ ವೇಳೆಗಂತೂ ನನಗೆ ಭಯಂಕರ ಕೋಪ ಬರ್ತಿತ್ತು. ಗರ್ರ ಸದ್ದು ಮತ್ತು ವಾದ್ಯ ಆದ ಮೇಲೆ 1, 2, 3 ಅಂತ ಕರಾರುವಾಕಾಗಿ 12.
ಅಷ್ಟೊತ್ತಿಗಾಗಲೇ ಕಾಲು ಗಂಟೆ ಹೊಡೆದಕ್ಕೆ ತಯಾರಿ. ರಾತ್ರಿ ಇಡೀ ಇದರ ನಿರಂತರ ಗೋಳಾಟ, ಜೊತೆಗೆ ಟಿಕ್ ಟಾಕ್ ಟಿಕ್ ಟಾಕ್ ಎಂಬ ಶಬ್ದ ಬೇರೆ. ಇದೊಂದು ಸೀಳು ಮಾಡುವ ಕಾರ್ಯ. ಈ ನೈಟ್ ಪೀಸ್ಗಿಂತ ಟೈಮ್ ಪೀಸೇ ವಾಸಿಯಾಗಿತ್ತು ಅಂತ ಅನಿಸಿ ನನಗೆ ರೋಸ್ ಹೋಗ್ತಾ ಇತ್ತು. ನನ್ನ ವಿಚಾರ ಹಾಗಿರಲಿ, ನನ್ನ ತಂದೆ ತಾಯಿಯರಿಗೂ ರಾತ್ರಿ ಇಡೀ ನಿದ್ದೆಯಿಲ್ಲದೆ ತೊಳೆದಾಟ. ಆದರೆ ಮಗನ ಭವಿಷ್ಯಕ್ಕಾಗಿ ಇಷ್ಟೆಲ್ಲ ತ್ಯಾಗ ಮಾಡ್ತಿದ್ದೇವೆ ಅಂತ ಅವರಿಗೆ ನೆಮ್ಮದಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಶುಪಾಲ ದಂತವಕ್ತರು ಅಂದು ನಡೆಸುತ್ತಿದ್ದ 5 ರೂಪಾಯಿ ಪಬ್ಲಿಕ್ ಪರೀಕ್ಷೆಯನ್ನು ಈಗಿನ ಅವರು ವಂಶಸ್ಥರು ಆರಂಭಿಸುತ್ತಾರಂತೆ. ಗಡಿಯಾರದ ಅಂಗಡಿ ಮತ್ತು ಇವರ ಮಡುವೆ ಯಾವುದೋ ಒಂದು ಅಪವಿತ್ರ ಮೈತ್ರಿ ಇರಬೇಕು ಅಂತ ಕಾಣಿಸುತ್ತೆ. ಆದ್ರೇನು ಮಾಡೋದು, ಕಾಲಾಯ ತಸ್ಮೈ ನಮಃ. ನನ್ನ ಮೊಮ್ಮಗ ಅಲಾರಂ ಎಂಬುದಕ್ಕೆ ಅರ್ಥ ಕೇಳಿದಾಗ ನನಗೆ ಇದೆಲ್ಲ ನೆನಪಾಯಿತು. ಪ್ರಪಂಚ ಮುಂದುವರಿಯೋದಿಲ್ಲ, ಇದ್ದಾಗೆ ಇರುತ್ತೆ ಅಂತ ಅಂದ್ಕೊಂಡು ಮತ್ತೆ ಪತ್ರಿಕೆ ಮೇಲೆ ಕಣ್ಣಾಡಿಸ್ತಾ ತೊಡಗಿ